ಅಂದ್ರೆ ನೀವು ಮಾಡಿರೋದು ತುಂಬಾ ವ್ಯರ್ಥ ಆಯ್ತು, ನಿಜವಾಗ್ಲೂ ವ್ಯರ್ಥ ಆಯ್ತು. ಅದು ತುಂಬಾ ಬೇಜಾರಾಗ್ತಿತ್ತು ಕೂಡ. ಯಾಕಂದ್ರೆ ಇವಾಗ ನೋಡಿ, ಒಂದು ನಾವೇನೋ ನಾನು ಪ್ರೂವ್ ಮಾಡ್ಕೋಬೇಕಿತ್ತು ಮೂರನೇ ವಾರದಿಂದ. ಫಸ್ಟ್ ಟೂ ವೀಕ್ಸ್ ಆದಮೇಲೆ ಮೂರನೇ ವಾರದಿಂದ ನಂಗೆ ತುಂಬ ಹಠ ಬಂದಿತ್ತು. ಲೈಕ್ ಇಲ್ಲ, ನಾನು ಏನಾದರೂ ಮಾಡಲೇಬೇಕು ಇಲ್ಲಿ, ಇಲ್ಲ ಅಂದರೆ ಏನು ಬಂದು ಇಷ್ಟು ದೊಡ್ಡ ವೇದಿಕೆಗೆ ಅವಕಾಶ ಸಿಕ್ಕಿದೆ, ಏನು ಮಾಡಿದೆ ಮನೆಗೆ ಹೋದರೆ ಏನು ಪ್ರಯೋಜನ ಅನ್ನೋದು ಬಂದುಬಿಟ್ಟಿತ್ತು ನನ್ನ ತಲೆಗೆ. ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ನೆನೆಸಿ, ಯಾವತ್ತು ನಾವು ಸಗಣಿ ತೊಗೊಂಡು ಬೆರಣಿ ತಟ್ಟಿರೋದೇ ಇಲ್ಲ ನಮ್ಮ ಜೀವನದಲ್ಲಿ. ಅಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾಗ ನನಗೆ ಖುಷಿ ಆಗ್ತಿತ್ತು. ಏ, ಮೂವತ್ತಿಷ್ಟು ಬೇಗ, ನಾವು 33 ಮಾಡಿದ್ವಿ, ಎಷ್ಟು ಖುಷಿ ಆಯಿತು, ಎಷ್ಟು ಒಂಥರ ಹೆಮ್ಮೆ ಆಗ್ತಿತ್ತು, ನಾವೇ ಎಲ್ಲ ಗೆದ್ದು ಬಿಡ್ತೀವಿ ಅಂತ. ಆಮೇಲೆ ಅವರಿಬ್ರು ಎಲ್ಲೋ ಒಂದು ಕಡೆ ಒಂಥರ ಪರ್ಸ್ನಲ್ ಗ್ರಜಿಂದ ನಮ್ಮೆಲ್ಲ ಟಾಸ್ಕ್ಗಳು ರದ್ದಾಗ್ತಿತ್ತು. ಅದು ತುಂಬ ಕೋಪ ಬರ್ತಿತ್ತು ನನಗೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ, ಮಧ್ಯೆ ಹೋಗಿ ಮಾತಾಡೋಣ ಅನ್ನೋದಾದರೆ ಅದು ಬೇರೆ ರೀತಿ ಹೋಗ್ತಾ ಇತ್ತು. ನಾವೇನೋ ಆಮೇಲೆ ಹೆಂಗೆ ಅಂದರೆ, ನಾವು ಫ್ರೆಂಡ್ಸು, ನಾವು ಜಗಳ ಆಡ್ಕೊಳ್ತೀವಿ, ಬಿಡ್ತೀವಿ, ಅಫ್ಕೋರ್ಸ್ ಎಸ್, ಅಲ್ಲಿ ಉಸ್ತುವಾರಿಯಾಗಿದ್ದರು, ನಾವು ಕೇಳೋ ಎಲ್ಲ ರೈಟ್ಸು ಇತ್ತು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಅಲ್ಲಿ ಈಸಿಯಾಗಿ ಅವ್ರು ತೋರಿಸ್ತಿದ್ರು, ನೋಡಿ ಅವ್ರು ಮಾಡಿದ್ದಾರೆ ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ. ಸೊ ಇಬ್ಬರು ಮಾಡಿದಾಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರಲಿಲ್ಲ, ಎಲ್ಲ ವೇಸ್ಟ್ ಆಗ್ತಿತ್ತು, ಎಲ್ಲ ಹಾಗೆ ಆಗ್ತಾ ಇತ್ತು ಟಾಸ್ಕ್ಗಳು. ನಮ್ಮ ಎಫರ್ಟ್ ಹೌದು, ಎಲ್ಲ ವೇಸ್ಟ್ ಆಯಿತು. ಅಂದರೆ ನೀವೇನಾದ್ರು ಹೇಳೋದು ಉಂಟಂತ ಈ ಥರದ ಯಾಕೆ ಆಗ್ತಿದೆ ಅಂದಾಗ ಅಲ್ಲೂ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದು ಆ ಥರದ್ದು ಏನಾದರೂ ಇತ್ತ ಅಂತ? ಅದನ್ನೇ ಹೇಳ್ತಿರೋದು. ಅಲ್ಲಿ ಏನಾಗುತ್ತೆ ಅಂದರೆ, ಯಾವ್ದು ಮಾತಾಡೋಕೆ ಹೋದ್ರೂ ಅಲ್ಲಿ ಬೇರೆ ವಿಚಾರ, ಅಯ್ಯೋ ನಮ್ದೇನೋ ಸರ್ಕಲ್, ನಾವು ಮಾತಾಡ್ಕೊಳ್ತಾ ಇದೀವಲ್ವಾ ಅನ್ನೋ ರೀತಿನೇ ಬಂದ್ಬಿಡ್ತಿತ್ತು. ಅಲ್ಲಿ ವಿನಯ್ ಕೂಡ ಒಂದು ಮಾತಾಡಿದ್ರೆ ಪ್ರತಾಪ್ ಅವ್ರಿಗೆ ಪುಟೇಜ್ ಜಾಸ್ತಿ ಸಿಗುತ್ತೆ ನಿಮ್ಗೆ, ಆ ಥರದ್ದೆಲ್ಲ ಟಾಕ್ ಎಲ್ಲ ಹೇಳ್ತಾ ಇದ್ರು. ಅಯ್ಯೋ ಎಲ್ಲ ಅಲ್ಲಿ ಏನು ಗೊತ್ತಾ, ಈ ಥರ ಮಾಡಿ ಮಾಡಿನೇ ಸ್ವಲ್ಪ ಎಲ್ಲರೂ ಡೌನ್ ಮಾಡಿಬಿಡ್ತಾ ಇದ್ರು. ಮಾತಾಡಿದ್ರೆ ಹೈಲೈಟ್ ಆಗೋಕ್ಕೆ ಅಂದರೆ ಅದು ಎಲ್ಲೋ ಒಂದು ಕಡೆ ಬೇಜಾರು ಆಗ್ತಿತ್ತು, ಇಲ್ಲ ಅಂತ ಹೇಳಲ್ಲ. ಬಟ್ ನಮಗೆಲ್ಲೋ ಒಂದು ಕಡೆ ಏನು ಈ ಥರ ಎಲ್ಲ ನಡ್ಕೊಳ್ತಾರಲ್ಲ, ಇದಕ್ಕೆ ನಮಗೆ ತಲೆ ಇಳಿದಿದ್ದು ಏನಂದರೆ, ಬಿಗ್ ಬಾಸ್ ಏನಾದ್ರು ಹೇಳ್ತಾರೆ, ಇವ್ರಿಗೆಲ್ಲ ಸರಿಯಾಗಿ ಸೂಕ್ತವಾಗಿ ಏನಾದರೂ ಬೈತಾರೆ, ಇಲ್ಲ ವೀಕೆಂಡಲ್ಲಿ ಬಂದಾಗ ನಮಗೆಲ್ಲ ಹೋಪ್ ಇದ್ದಿದ್ದು ಸರ್ ಮೇಲೆ. ಲೈಕ್ ಅವರು ಹಾಗೆ, ಅವರು ಎಲ್ರಿಗೂ ನೀಟಾಗಿ ತಪ್ಪು ಅಂದರೆ ತಪ್ಪು, ಸರಿ ಅಂದರೆ ಸರಿ ಅದನ್ನು ಹೇಳ್ತಾ ಇದ್ರು. ಬಂದು ಬೈದಿದ್ದು ಉಂಟು ಅವರು. ಅದಾದಮೇಲೇ ಸ್ವಲ್ಪ ಇವರೆಲ್ಲ ಸೈಲೆಂಟ್ ಆಗಿದ್ದು. ಅಂದ್ರೆ ಆ ಟಾಸ್ಕ್ಗಳಾದ್ಮೇಲೆ ಸ್ವಲ್ಪ ಬಳೆ ವಿಚಾರ ರದ್ದೆಲ್ಲ ಆಗಿದ್ಮೇಲೆ ಸ್ವಲ್ಪ ವಿನಯ್ ಅವರು ಸೈಲೆಂಟ್ ಆದ್ರು ಥರ್ಡ್ ವೀಕ್ ಇಂದ. ಅಂದ್ರೆ ಹಿಂದೇನು ಕೂಡ ಸುಮ್ ಸುಮ್ನೆ ಪ್ರತಾಪ್ ಅವರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ರು, ಆತರದ ಏನಾದ್ರು ನಿಮ್ಗೆ ಅನ್ಸಿತ್ತಾ ಅಂತ? ಹಾ ಹೌದು, ಕಣ್ಣಿಗೆ ಕಾಣಿಸ್ತಾ ಇತ್ತು. ಮಾತುಕತೆ ಅಂದ್ರೆ ನಾನು ಹೇಳ್ತಿರೋದು ಯಾರೋ ಒಬ್ಬ ವ್ಯಕ್ತಿ ಅಂತಲ್ಲ, ಸುಮಾರು ಜನ ಅವ್ರ ಬಗ್ಗೆ